ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸುಮಾರು ದಿನದಿಂದ ವಿಡಿಯೋ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ, ಕೆಲವೊಂದು ವೈಯಕ್ತಿಕ ಕಾರಣಾಂತರಗಳಿಂದ ನನಗೆ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಫಾರ್ಮಿಂಗ್ ಬಗ್ಗೆ ಇರುವಂತಹ ಡೀಟೇಲ್ಸ್ ಮಾಹಿತಿನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದ್ರ ಮಧ್ಯೆ ಸುಮಾರು ನನ್ನ ಸ್ನೇಹಿತರು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಸುಮಾರು ಜನ ನನ್ನ ಸ್ನೇಹಿತರು ಕೇಳಿದ್ರು ಬೋಯರ್ ಗೋಟ್ ಬಗ್ಗೆ ತಿಳಿಸಿ ಅಂತ. ಅದನ್ನು ನಾನು ವಿವರಣೆ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಲೈಕ್ ಮಾಡೋಕ್ಕೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಇದು ಮೂಲತಃ ದಕ್ಷಿಣ ಆಫ್ರಿಕಾದ ತಳಿ ಆದರೂ ಸಹ ಇದು ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲೂ ಸಾಕಾಣಿಕೆ ಮಾಡೋದರಿಂದ ಇದನ್ನು ಆಸ್ಟ್ರೇಲಿಯನ್ ಬೋಯರು ಅಂತಲೂ ಜನ ಅಂತಾರೆ. ಆದರೆ ಇದು ಮೂಲತಃ ಓರಿನ್ ಅಂದರೆ ಅದು ದಕ್ಷಿಣ ಆಫ್ರಿಕಾದ ತಳಿ. ಇನ್ನು ಜಗತ್ತಿನಲ್ಲಿ ಹಲವಾರು ಥರ ತಳಿಗಳಿರುತ್ತೆ, ಆದರೆ ಹಲವಾರು ಥರ ತಳಿಗಳಿರುತ್ತೆ. ಕೆಲವೊಂದು ಮಾಂಸದ ಪರ್ಪಸ್ಗೋಸ್ಕರ ಯೂಸ್ ಮಾಡುವಂಥ ತಳಿಗಳಿರ್ಬೋದು, ಕೆಲವೊಂದು ಹಾಲಿನ ಇಳುವರಿಗೋಸ್ಕರ ಯೂಸ್ ಮಾಡುವಂಥ ತಳಿಗಳಿರ್ಬೋದು, ಕೆಲವೊಂದು ಹಾಲು ಮತ್ತು ಮೀಟ್ ಎರಡೂ ಸಹ ಸಿಗುವಂತಹ ತಳಿಗಳಿರ್ಬೋದು. ಆದರೆ ಬೋಯರ್ ಅನ್ನೋದು ಜಗತ್ಪ್ರಸಿದ್ಧವಾದಂತಹ ಒಂದು ಮಾಂಸದ ತಳಿ. ಇದು ನಮ್ಮ ಭಾರತದಲ್ಲಿ ಬಂದು ತಮಿಳ್ನಾಡು ಮತ್ತು ಕೇರಳ ಮತ್ತು ಪಂಜಾಬ್ ಮಹಾರಾಷ್ಟ್ರದ ಹಲವು ಕಡೆಗಳಲ್ಲಿ ಮತ್ತು ಕರ್ನಾಟಕದ ಕೆಲವೊಂದು ಭಾಗಗಳನ್ನು ನಮ್ಮ ರೈತರು ಇದನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಇದರಲ್ಲಿ ನಮ್ಮ ರೈತರಿಗೆ ಲಾಭ ಹೇಗೆ ಅಂತಂದರೆ, ಇದನ್ನು ಸಾಕಾಣಿಕೆ ಮಾಡೋದರಿಂದ ಲಾಭ ಏನಕ್ಕೆ ಯಾವ ಥರ ಅಂತಂದರೆ, ಬೋಯರ್ ಸಾಕಾಣಿಕೆಯಲ್ಲಿ ಬೋಯರ್ದು ಪ್ಯೂರ್ ಬ್ರೀಡ್ ಇವಾಗ ಬೇರೆ ರೈತರಿಗೆ ನಾವು ಕೊಡೋದಾದರೆ 1,900 ರೂಪಾಯಿ, 1,000, 1,100, 1,200 ರೂಪಾಯಿ ದರ ಇರುತ್ತೆ ಬೋಡಿ ವೇಟ್ಗೆ. ಆದರೆ ಮಾಂಸದ ಪರ್ಪಸ್ಗೆ ಕೊಡಬೇಕಾದ್ರೆ ನಮಗೆ ಬೀಟಲ್ಗೆ ಸಿಗೋದು, ಶಿರೋಯಿಗೆ ಸಿಗುತ್ತೆ, ಅದೇ ಮಾಂಸದ ಪರ್ಪಸ್ಗೋಸ್ಕರ ಕೊಡಬೇಕಾದ್ರೆ ಅದೇ ಸಿಗುತ್ತೆ. ಆದರೆ ಬ್ರೀಡಿಂಗ್ಗೋಸ್ಕರ ಬೇರೆ ರೈತರಿಗೆ ಕೊಡೋದಾದರೆ ನಮಗೆ ಆ ದರ ಸಿಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ನಮಗೆ ಲಾಭದಾಯಕ ಅಂಶ ಏನು ಅಂತಂದರೆ, ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ ಕ್ರಾಸ್ ಬ್ರೀಡ್ ಮಾಡಿಸೋದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡಬೇಕು. ಇದು ಪ್ಯೂರ್ ಬ್ರೀಡ್ ಬಂದು ಬೋಯರ್ ಗೋಟಿಯನ್ನು ನಾವು ಕ್ರಾಸ್ ಮಾಡಿಸೋದಾದರೆ ಅದರಲ್ಲಿ ಒಂದೇ ಒಂದು ಮರಿ ಸಿಗೋದು. ಅಪರೂಪ ಅಂತಂದರೆ ಎರಡು ಮರಿ ಸಿಗುತ್ತೆ, ಅಪರೂಪ ಅಂತಾರೆ ಅತಿ ಅಪರೂಪದು, ಒಂದರಿಂದ ಹೆಚ್ಚು ಮರಿ ಸಿಗೋದು ಅಂತಂದರೆ. ಇನ್ನೊಂದು ವಿಷಯ ಏನು ಅಂತಂದರೆ, ಇದು 28 ತಿಂಗಳಲ್ಲಿ ನಾವು ರೈತರು ಕರೆಕ್ಟಾಗಿ ನೋಡಿದರೆ ಪ್ಯೂರ್ ಬೋಯರ್ ಬ್ರೀಡ್ನ ನಮಗೆ 3 ಸರಿ ಸುಲಿಗೆ ಸಿಗುತ್ತೆ, 3 ಸರಿ ನಮಗೆ ಅದನ್ನು ಬ್ರೀಡ್ ಮಾಡಿಸ್ಬೋದು. ಈ ಅದರಲ್ಲಿ ಸಿಗೋದು ಮಾತ್ರ ಒಂದೊಂದು ಮರಿ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ಇವಾಗ ನಮ್ಮಲ್ಲಿ ತಲೆಚೇರಿ ಇರುತ್ತೆ, ಬಾರ್ಬರಿ ಇರುತ್ತೆ, ಬ್ಲ್ಯಾಕ್ ಬೆಂಗಾಲ್, ಇದೆಲ್ಲ ಮರಿಗಳು ಹೆಚ್ಚು ಕೊಡುವಂಥ, ಆದರೆ ತೂಕ ಜಾಸ್ತಿ ಇರೋದಿಲ್ಲ ಅದು, ಅದಕ್ಕೋಸ್ಕರ ಮರಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಮರಿಗಳ ಸಂಖ್ಯೆನೂ ಬೋಡಿ ವೇಟ್ ಎರಡೂ ನಾವು ಜಾಸ್ತಿ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ನಾವು ಈ ಬೋಯರ್ನಂತಹ ಅತಿ ಹೆಚ್ಚು ತೂಕ ಬರುವಂತಹ ಈ ತಳಿಗಳಿಂದ ನಾವು ಕ್ರಾಸ್ ಬ್ರೀಡ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾವು ಕ್ರಾಸ್ ಮಾಡಿಸೋ, ಇವಾಗ ತಲೆಚೇರಿ ಉದಾಹರಣೆಗೆ ತಲೆಚೇರಿನ ಬೋಯರ್ ಅಂತ ನಾವು ಕ್ರಾಸ್ ಮಾಡಿಸಿದೆ ಅಂತ ಇಟ್ಕೊಳ್ಳೋಣ, 2-3 ಮರಿ ಸಿಗುತ್ತೆ. ಆದರೆ ಪ್ರತಿ ಮರಿನೂ 4-4.5 kg ಇದು ವೆಯ್ಟ್ ಇರುತ್ತೆ, ಅದು ಸೊ ಹೆರಿಗೆ ಟೈಮ್ನಲ್ಲೇ 4-4.5 kg ಇರುತ್ತೆ. ಆ ಕ್ರಾಸ್ ಬ್ರೀಡ್ ಬಂದು 6 ತಿಂಗಳಲ್ಲಿ 30-35 kg 100% ಬಂದೇ ಬರುತ್ತೆ ಈ ಥರ ಕ್ರಾಸ್ ಬ್ರೀಡ್ ಪಕ್ಕ. ಅದು ಏನಾಗಿರಬೇಕು ಅಂತಂದರೆ, ನಾವು ಸೆಲೆಕ್ಟ್ ಮಾಡುವಂತಹ ಈ ಬೋಯರ್ ಗೋಟ್ ಅದು ಪಕ್ಕ ಪ್ಯೂರ್ ಬ್ರೀಡ್ ಆಗಿರಬೇಕು. ಪ್ಯೂರ್ ಬ್ರೀಡ್ ಆಗಿದ್ದು ಆರೋಗ್ಯವಿರುವಂತಹ ಸ್ವಲ್ಪ ಎತ್ತರ ಇರುವಂತಹ ತಲೆಚೇರಿನ ಬ್ಲ್ಯಾಕ್ ಬೆಂಗಾಲ್ ಇದು ಬಾರ್ಬರಿನ ಯಾವುದಾದ್ರೂ ನಾವು ಕ್ರಾಸ್ ಮಾಡಿಸೋದ್ರೆ ನಮಗೆ ಮರಿನೂ ಜಾಸ್ತಿ ಸಿಗುತ್ತೆ, ನಮಗೆ ತೂಕನೂ ಜಾಸ್ತಿ ಸಿಗುತ್ತೆ. ಈ ಥರ ನಾವು ಇದೇ ಬಿಟ್ಟು ನಾವು ಇದನ್ನು ಇವಾಗ ತಲೆಚೇರಿ ಟು ತಲೆಚೇರಿ ಮಾಡೋದಾದರೆ 2-2.5 kg ಇರುತ್ತೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಇದು ಇವಾಗ ಯಾರೂ ಬೋಯರ್ದು ಮಾತ್ರ ಫಾರ್ಮಿಂಗ್ ಯಾರೂ ಮಾಡ್ತಾ ಇಲ್ಲ, ಆ ಥರ ನಾವು ಮಾಡೋದಾದರೆ ಅದರಿಂದ ಸಿಗೋದಂತಹ ಒಳ್ಳೆ ಮರಿಗಳನ್ನ ನಮಗೆ ಬೇರೆ ರೈತರಿಗೆ ಅದು ಬೋಡಿ ವೆಯ್ಟ್ ಬಂದು 900, 1,100 ರೂಪಾಯಿ, 1,200 ರೂಪಾಯಿಲಿರುತ್ತೆ, ನಮಗೆ ಆ ಥರನೂ ಮಾರಾಟ ಮಾಡ್ಬೋದು. ಇನ್ನೊಂದು ವಿಷಯ ಅಂತಂದರೆ, ಈ ಬೋಯರ್ ತಳಿನ ನಾವು ಯಾವ ಥರ ಗುರುತಿಸೋದು ಅಂತ, ಬೋಯರ್ ತಳಿ ಬಂದು ಅದು ಕುಳ್ಳ ಕುಚ್ಚ ತಳಿ, ಅದು ಶಾಂತ ಸ್ವಭಾವ ತಳಿ, ಅದು ಬಂದು ಅದು ಕಿವಿ ಜಾಸ್ತಿ ಉದ್ದ ಇರೋದಿಲ್ಲ, ಮತ್ತು ಅದರದ್ದು ಕುತ್ತಿಯ ಭಾಗ ಕಂದು ಬಣ್ಣ ಆಗಿರುತ್ತೆ, ಕುಳ್ಳ ತಳಿ ತುಂಬ ತಿಕ್ಕಾಗಿರುತ್ತೆ ಅದರದ್ದು ಮಾಂಸ. ಇದನ್ನು ನಾವು ತರಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ ನಾವು ಅದನ್ನು ಯೋಚನೆ ಮಾಡಬೇಕು ಯಾವ ಥರ ಇರುತ್ತೆ ಅಂತ. ಮತ್ತು ಹೈಟ್ ಜಾಸ್ತಿ ಇದ್ದರೆ, ಕಿವಿ ಜಾಸ್ತಿ ಉದ್ದ ಇದ್ದರೆ, ಮತ್ತು ಕಂದು ಬಣ್ಣ ಬೇರೆಲ್ಲಾದರೂ ಮಿಕ್ಸ್ ಆಗಿದ್ದರೆ ಅದು ಪ್ಯೂರ್ ಆಗಿರುತ್ತೆ ಅಂತ ನಮಗೆ ಅಂದ್ಕೊಳಕ್ಕಾಗೋದಿಲ್ಲ. ನಾವು ಸ್ವಲ್ಪ ರೈತರು ನಾವು ಹುಡುಕಿದ್ರೂ ಸ್ವಲ್ಪ ಪರವಾಗಿಲ್ಲ, ಏನಕ್ಕೆ ಅಂದರೆ ಎಲ್ಲಿ ನಮಗೆ ಪ್ಯೂರ್ ಬ್ರೀಡ್ ಸಿಗುತ್ತೋ ಅಲ್ಲಿ ನಾವು ಇದು ಬೋಯರ್ದು ಹೋತಾನ ನಾವು ತರಿಸ್ಬೇಕು, ಹಂಗಾದ್ರೆ ಮಾತ್ರ ನಮಗೆ ಲಾಭ. ನೋಡಬೇಕಾಗಿರೋದು ಇಷ್ಟೇ, ಜಾಸ್ತಿ ಹೈಟ್ ಇರಬಾರ್ದು, ಕಿವಿ ಜಾಸ್ತಿ ಉದ್ದ ಇರಬಾರ್ದು, ಮತ್ತು ಕಂದು ಬಣ್ಣ ಕುತ್ತಿಗೆ ಜಾಗದಲ್ಲಿ ಮಾತ್ರ ಇರುತ್ತೆ, ಸ್ವಲ್ಪ ತಿಕ್ಕಾಗಿರುವಂತಹ ಒಂದು ಗೋಟಿದು
ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿ ನಮ್ಮ ರೈತರು ಹುಡುಕಾಟ ಮಾಡಿದ್ರು ಪರವಾಗಿಲ್ಲ. ಏನಕ್ಕೆ ಅಂತಂದ್ರೆ ನಮ್ದು ಇವಾಗ ಒಂದು ಗೋಟ್ ಫಾರ್ಮಿಂಗ್ ನಾವು ಹಿಂಗೆ ಸಕ್ಸಸ್ ಆಗಬೇಕು ಅಂತ ಅದ್ರ ಫಸ್ಟ್ ಆಫ್ ಆಲ್ಸ್ ನಮಗೆ ಅಲ್ಲಿ ಇರಬೇಕಾಗಿರೋದು ಏನು ಅಂತಂದ್ರೆ ನಾವು ಕ್ರಾಸ್ ಮಾಡಿಸುವಂತಹ ಹೋತಾಗಳು ಪ್ಯೂರ್ ಬ್ರೀಡ್ ಮತ್ತು ಉತ್ತಮ ಆರೋಗ್ಯವಂತ ಹೋತಾಗಳಿದ್ದರೆ ನಮ್ಮದು ಫಾರ್ಮಿಂಗ್ ಯಾವತ್ತೂ ಸಕ್ಸಸ್ ಆಗಿರುತ್ತೆ. ಇನ್ನು ನಮ್ಮ ಸ್ನೇಹಿತರು ಏನು ಮಾಡಬೇಕು ಅಂತಂದರೆ ನಾನು ಅದರ ಡೈರಿ ಫಾರ್ಮಿಂಗ್ ಬಗ್ಗೆ ಗೋಟ್ ಫಾರ್ಮಿಂಗ್ ಬಗ್ಗೆ ಅದರ ಡೀಟೇಲ್ಸನ್ನು ನಾನು ಮಾಹಿತಿನ ಇಲ್ಲಿ ವೀಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವೇನು ಮಾಡಬೇಕು, ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ದಯವಿಟ್ಟು ನನಗೆ ತಿಳಿಸಿ ನಮಗೆ ಸಪೋರ್ಟ್ ಮಾಡಬೇಕು. ಅದೇ ಥರ ಹೊಸಬ್ರೆ ಯಾರಾದರೂ ಇದ್ದರೆ ಉಚಿತವಾಗಿ ನಮಗೆ ಅದನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಅದನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ನಿಮ್ಮ ಅನಿಸಿಕೆಗಳು ದಯವಿಟ್ಟು ನೀವು ತಿಳಿಸ್ಬೇಕು. ನೀವು ಸಪೋರ್ಟ್ ಮಾಡಿದ್ರೇ ನನಗೆ ಇದು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಶೇರ್ ಮಾಡಿ, ಎಲ್ರಿಗೂ ತಿಳಿಸಿ.